ರೈತರಿಗೆ ಹೆಚ್ಚಿನ ದರದಲ್ಲಿ ಗೊಬ್ಬರ ಮಾರಾಟ ಮಾಡುತ್ತಿದ್ದ ಗೊಬ್ಬರದ ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಿದ ಸಹಾಯಕ ಆಯುಕ್ತ ರಾಹುಲ್ ಸಂಕನೂರು ಅಂಗಡಿಗಳನ್ನು ಸೀಜ್ ಮಾಡಿ ತಕ್ಷಣವೇ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಘಟನೆ ಇಂದು ಜರುಗಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಈ ಕುರಿತಂತೆ ಕೆಲವು ದಿನಗಳ ಹಿಂದೆಯೇ ಆಯುಕ್ತರಿಗೆ ದೂರು ಸಲ್ಲಿಸಿದ್ದರು. ಅದರಂತೆ ಇಂದು ಸೇನೆಯ ರಾಜ್ಯ ಉಪಾಧ್ಯಕ್ಷ ಮಲ್ಲನಗೌಡ ರಾಂಪುರ್ ಗೊಬ್ಬರದ ಅಂಗಡಿಗಳಿಗೆ ಭೇಟಿ ನೀಡಿ ವಿವಿಧ ರಸಗೊಬ್ಬರ ಮತ್ತು ಔಷಧಿಗಳ ಬೆಲೆ ಹೆಚ್ಚಿರುವುದನ್ನು ಕೇಳಿ ಪ್ರಶ್ನೆ ಮಾಡಿದಾಗ ಹಾರಿಕೆಯ ಉತ್ತರಗಳನ್ನು ಕೊಡುತ್ತಿದ್ದ ಅಂಗಡಿ ಮಾಲೀಕರ ಮೇಲೆ ಸಹಾಯಕ ಆಯುಕ್ತರಿಗೆ ದೂರವಾಣಿ ಮೂಲಕ ಮೌಖಿಕ ದೂರನ್ನು ನೀಡಿದರು. ಕೂಡಲೇ ಗೊಬ್ಬರದ ಅಂಗಡಿಗಳಿಗೆ ಭೇಟಿ ನೀಡಿದ ಆಯುಕ್ತರು ಗೊಬ್ಬರಗಳ ಬೆಲೆ ಮತ್ತು ಔಷಧಿಗಳ ಅಸಲಿ ದರವನ್ನು ಪರಿಶೀಲಿಸಿ ರೈತ ಮುಖಂಡರ ದೂರು ನಿಜವೆಂದು ಕಂಡುಬಂದ ಹಿನ್ನೆಲೆಯಲ್ಲಿ ಬಾಲಾಜಿ ಕೃಷಿ ಕೇಂದ್ರ, ವಾಸವಿ ಟ್ರೇಡರ್ಸ್ ಮತ್ತು ಬಾಲಾಜಿ ಟ್ರೇಡರ್ಸ್ ಅಂಗಡಿಗಳನ್ನು ಕೂಡಲೇ ಸೀಜ್ ಮಾಡಿ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆದೇಶಿಸಿದರು. ಒಂದು ಪಂಚನಾಮೆಯಲ್ಲಿ ಒಬ್ಬ ರೈತರು ಯಾರೋ ನಿಮ್ಗೆ ಬಾರ್ ಕೋಡ್ ನಂಬರ್ ಅದನ್ನ ಬರ್ಕೊಳ್ಳಿ. ಅದ್ರ ಜೊತೆಗೆ ಎರಡನೇದಾಗಿ ಹೆಚ್ಚು ಅಮೌಂಟ್ಗೆ ಅವರು ಖರೀದಿ ಮಾಡಿದ್ರು ನನಗೆ ಅಂತ ನೀವು ಬರೀ 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 ಕೊಂಡು ಬಂದೆ ಅಂತೇಳಿ ಅದು ಬರೀ ಪಂಚ ಮಾಡಿ ಸೈನ್ ಮಾಡಿ. ಆಯ್ತು ಮಾಡ್ದು ಸರ್. ನೀವು ಹಿಯರಿಂಗ್ ಮಾಡಿ ಗೊಬ್ಬರ ಸ್ಟಾಕ್ ನಿಮ್ಮ ಹತ್ರ ಇರುತ್ತೆ. ಸೊ ಗೊಬ್ಬರ ಸ್ಟಾಕ್ ಇಲ್ಲ ಅಂತಂದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ, ಅವ್ರ ಹತ್ರ ಲಿಸ್ಟ್ ಇರುತ್ತೆ ಗೊಬ್ಬರ ಸ್ಟಾಕ್ ಹೇಗೆ ಇಲ್ಲ ಅಂತ ಅವ್ರು ಹೇಳ್ಕೊಡ್ತಾರೆ. ಸೊ ಡುಪ್ಲಿಕೇಟ್ ಆಗಿದೆ ಇಲ್ಲ ಅಂತ ಪ್ರೂವ್ ಮಾಡೋದು ವರದಿನ ಕೊಡುತ್ತೆ, ನಾವೇನು ಮಾತಾಡಲ್ಲ. ಎರಡನೇದು ತ್ರೀ ಹಿಯರಿಂಗ್ಸ್ ಅದು 21 ಡೇಸ್ ಅಲ್ಲಿ ರಿಪೋರ್ಟ್ ಕೊಡ್ತಾರೆ ಮುಂದಿನ. ಈ ವೇಳೆ ಸೇನೆಯ ತಾಲೂಕಧ್ಯಕ್ಷ ಅಮರೇಶ್ ಸರ್ಕಾರ್, ರವಿಕುಮಾರ್ ಗೋರೆಬಾಳ್, ಅಬ್ಬಾಸ್ ಅಲಿ, ಅಮರೇಶ್, ಬಾಲಪ್ಪ ಚೌಹಾಣ್, ಮಹೇಶ್, ಧರ್ಮರಾಜ್ ಸೇರಿದಂತೆ ಇತರೆ ಮುಖಂಡರುಗಳು ಇದ್ದರು.